ಕೇರಳದಲ್ಲಿ ನಿಫಾ ಆತಂಕ ಜೋರಾಗಿದೆ. ಮದ್ಯ ಸೇವನೆಯನ್ನ ಪ್ರಶ್ನೆ ಮಾಡಿದಕ್ಕೆ ಅಟ್ಯಾಕ್ ಮಾಡಿದ್ದಾರೆ. ಕಾಫಿನಾಡಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಆಗಿದ್ದು ದಂಪತಿ ಸಾವನ್ನಪ್ಪಿದ್ದು ಕಂದಮ್ಮ ಜಸ್ಟ್ ಮಿಸ್ ಆಗಿದೆ. ಇದರ ಬಗ್ಗೆ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20 ಅಲ್ಲಿ. ಕೇರಳದಲ್ಲಿ ಮಹಾಮಾರಿ ಕೊರೋನಾ ನಂತರ ನಿಫಾ ಆತಂಕ ಶುರುವಾಗಿದೆ. ನಿಫಾದಿಂದ ಎರಡು ಸಾವು ಆಗಿದೆ. ಒಬ್ರು ಆಗಸ್ಟ್ 30ನೇ ತಾರೀಕು ಸಾವನ್ನಪ್ಪಿದ್ದಾರೆ, ಇವರ ಸ್ಯಾಂಪಲ್ ಕಳಿಸಿರಲಿಲ್ಲ. ಇನ್ನೊಬ್ರು ನಿನ್ನೆ ಸಾವನ್ನಪ್ಪಿದ್ದು, ಇವರ ಸ್ಯಾಂಪಲ್ ಪುಣೆಗೆ ಕಳಿಸಿಕೊಡಲಾಗಿದೆ. ನಿಫಾಗೆ ಸಾವನ್ನಪ್ಪಿದವರಲ್ಲಿ ಒಬ್ಬರ ಕುಟುಂಬದ ನಾಲ್ವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇತ್ತು. 9 ವರ್ಷದ ಮಗುವಿನ ಸ್ಥಿತಿ ಚಿಂತಾಜನಕವಾಗಿದೆ. ಜೊತೆಗೆ 10 ತಿಂಗಳ ಮಗುವಿಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಇದುವರೆಗೂ 75 ಜನರ ಸಂಪರ್ಕ ಪಟ್ಟಿ ಸಿದ್ಧವಾಗಿದ್ದು ಕ್ವಾರಂಟೈನ್ಗೆ ಸಿದ್ಧತೆ ನಡೆಸಲಾಗಿದೆ. ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟು, ನಿಫಾ ವೈರಸ್ ಕೋವಿಡ್ ತರ ಅಲ್ಲ, ಭಯ ಬೇಡ, ಬಾವಲಿಯಿಂದ ಸೋಂಕು ಬಂದಿರುವ ವ್ಯಕ್ತಿಯಿಂದ ಹರಡುತ್ತೆ, ನಿಫಾ ಬಗ್ಗೆ ಆತಂಕ ಬೇಡ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಇದುವರೆಗೂ ಯಾವ್ದು ಪ್ರಕರಣಗಳೇನಿಲ್ಲ, ಆದರೆ ಅದರ ಬಗ್ಗೆ ಖಂಡಿತ ನಾವು ಗಮನವನ್ನು ಹರಿಸ್ತೀವಿ. ಜನರೆಲ್ಲ ಆತಂಕ ಸೃಷ್ಟಿ ಮಾಡೋದೇ ಬೇಕಾಗಿಲ್ಲ, ಆದರೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಪರಿಶೀಲನೆ ಮಾಡಿ ಆಮೇಲೆ ತೀರ್ಮಾನ ಮಾಡಿ ತಿಳಿಸ್ತೀವಿ. ಸರ್ಕಾರಿ ಮದ್ಯದಂಗಡಿ ಅಕ್ಕಪಕ್ಕದಲ್ಲಿರುವ ಮನೆಗಳ ಮುಂದೆ ಕೆಲವರು ಮದ್ಯ ಸೇವನೆ ಮಾಡ್ತಾ ಇರುವುದನ್ನ ಪ್ರಶ್ನೆ ಮಾಡಿದವರ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಹಾಸನ ಜಿಲ್ಲೆಯ ಅರಕಲಗೂಡು ಪಟ್ಟಣದ ಮಲ್ಲೇಪಟ್ಟಣ ರಸ್ತೆಯಲ್ಲಿ ನಡೆದಿದೆ. ಜನನಿ ಮೇಡ ಪ್ರದೇಶದಲ್ಲಿ ಸರ್ಕಾರಿ ಮದ್ಯದಂಗಡಿ ತೆರೆದಿದ್ದು ಇದರಿಂದಾಗಿ ಪ್ರತಿನಿತ್ಯ ಸ್ಥಳೀಯರು ತೊಂದರೆ ಅನುಭವಿಸ್ತಾ ಇದ್ದಾರೆ. MSIL ಮದ್ಯದಂಗಡಿಯಲ್ಲಿ ಕುಡಿಯೋಕೆ ಅವಕಾಶ ಇಲ್ಲದೇ ಇರೋದ್ರಿಂದ ಸರ್ಕಾರಿ ಮದ್ಯದಂಗಡಿಯಲ್ಲಿ ಮದ್ಯ ಖರೀದಿಸಿ ಅಕ್ಕಪಕ್ಕದ ಮನೆಗಳ ಮುಂದೆ ಕೂತು ಮದ್ಯ ಸೇವನೆ ಮಾಡ್ತಿದ್ದಾರೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಮನೆ ಮಾಲೀಕರ ಮೇಲೆ ಪಾನಮತ್ತರ ಗುಂಪು ಹಲ್ಲೆ ಮಾಡಿ ಎಸ್ಕೇಪ್ ಆಗಿದೆ. ಹಲ್ಲೆಗೆ ಒಳಗಾದ ವ್ಯಕ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದು ಹಲ್ಲೆ ಮಾಡುವ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಅರಕಲಗೂಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಖೋಖೋ ಪಂದ್ಯಾವಳಿ ವೇಳೆ ಎರಡು ಗುಂಪುಗಳ ನಡುವೆ ಜಗಳ ಶುರುವಾಗಿ ಆಟಗಾರರ ಮೇಲೆ ಪುಂಡರ ಗುಂಪೊಂದು ಹಲ್ಲೆ ನಡೆಸಿರುವ ಘಟನೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಜಾವಗಲ್ ಗ್ರಾಮದಲ್ಲಿ ನಡೆದಿದೆ. ಜಾವಗಲ್ನಲ್ಲಿ ನಡೀತಾ ಇದ್ದ ಅರಸೀಕೆರೆ ತಾಲೂಕು ಮಟ್ಟದ ಖೋಖೋ ಪಂದ್ಯಾವಳಿಯಲ್ಲಿ ಜಾವಗಲ್ ಹಾಗೂ ಅರಸೀಕೆರೆ ಖಾಸಗಿ ಕಾಲೇಜುಗಳ ತಂಡಗಳ ನಡುವೆ ಫೈನಲ್ ಪಂದ್ಯ ಆಗ್ತಾ ಇತ್ತು. ಈ ವೇಳೆ ಕ್ಷುಲ್ಲಕ ಕಾರಣಕ್ಕೆ ಖೋಖೋ ಆಟಗಾರರು ಹಾಗೂ ತೀರ್ಪುಗಾರರ ಜೊತೆಗೆ ಜಾವಗಲ್ ಗ್ರಾಮದ ಪುಂಡರ ಗುಂಪೊಂದು ಜಗಳ ತೆಗೆದು ಪದೇ ಪದೇ ಫೈನಲ್ ಪಂದ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಪುಂಡರ ಕಿರಿಕಿರಿಯಿಂದ ಮಾತಿಗೆ ಮಾತು ಬೆಳೆದು ಜಗಳ ಅತಿರೇಕಕ್ಕೆ ತಿರುಗಿದ್ದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದ ಅರಸೀಕೆರೆ ನಗರದ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳ ಮೇಲೆ ಕಿಡಿಗೇಡಿಗಳು ಹಲ್ಲೆ ಮಾಡಿದ್ದಾರೆ. ಸ್ಥಳದಲ್ಲೇ ಇದ್ದ ಪೊಲೀಸರು ಗಲಾಟೆ ನಿಯಂತ್ರಣ ಮಾಡುವುದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಗಲಾಟೆಯಿಂದಾಗಿ ಖೋಖೋ ಫೈನಲ್ ಪಂದ್ಯ ಅರ್ಧಕ್ಕೆ ಸ್ಥಗಿತಗೊಂಡಿದೆ.